ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಎಂಟು ಇಸ್ರಾಯೇಲಿಯರ ಪುನರ್ಸ್ಥಾಪನೆ ನೂರ ಅರವತ್ನಾಲ್ಕು ಇದರಿಂದ ಹೆರಿಸ್ಟಾಸ್ ಯಹೂದ್ಯ ಭಾಷಾ ಪ್ರವೀಣ ಎಂಬ ಪದವು ವಿಕಸಿತವಾಗುತ್ತದೆ ಇದರಿಂದ ಅವರು ರ್ಯಾಫ್ ತಿಬೋತ್ ಎಂದು ಕರೆಯುವುದರಿಂದ ಎಲ್ಲ ಯೂದಾಯದವರು ಮಾಸ್ಕೋವಿ ಚಕ್ರವರ್ತಿಯಾದ ನಿಕೋಲೋಸನ ಪತನವನ್ನು ಕೇಳಿಸಿಕೊಳ್ಳುತ್ತಾರೆ ಕಾಣುತ್ತಾರೆ ಯೂದಾಯದ ಮಕ್ಕಳ ಮೇಲನ ದಬ್ಬಾಳಿಕೆ ಕಾರಣ ಮತ್ತು ತಮ್ಮ ಪತನವಾದ ಮೇಲೆ ನಮ್ಮ ನಿಜವಾದ ವಿಮೋಚನೆಯು ಉಂಟಾಗುತ್ತದೆ ಮತ್ತು ಅದು ಯಹೂದಿರ ಮಕ್ಕಳಿಗಾಗಿ ಹತ್ತಿರವಾಗಿಯೇ ಇದ್ದು ಸಮೀಪಿಸುವುದಾಗಿದೆ ಇದು ತಿಷ್ಬಿಯ ಪ್ರವಾದಿಯಾದ ಯಲೀಷನ ಶುಭ ಸಮಾಚಾರವಾಗಿದೆ ಇವುಗಳು ಇಂತಹವುಗಳು ಯಹೂದ್ಯ ಆಲೋಚನೆಯನ್ನು ಸೂಚಿಸುವುದರಿಂದ ಮುಖ್ಯವಾದವುಗಳಾಗಿವೆ ಲೌಕಿಕ ಮನುಷ್ಯನು ಕೆಲವೊಮ್ಮೆ ತನಗೇ ತಿಳಿಯದ ರೀತಿಯಲ್ಲಿ ಸತ್ಯಕ್ಕೆ ಹತ್ತಿರ ಬರುತ್ತಾನೆ ಎಂಬುದನ್ನು ನಮಗೆ ಪಿತೃವಾದ ಅಬ್ರಹಾಮನಿಗೆ ಮಾಡಿದ ವಾಗ್ದಾನ ಭೂಮಿಯು ಆತನ ಮತ್ತು ಆತನ ಸಂತಾನದ ಸ್ವಂತದ್ದೆಂದು ತನ್ನ ಮರಣದ ಮೂವತ್ತಾರು ಶತಮಾನಗಳ ನಂತರದಲ್ಲಿ ತಾನೇ ಸಂತೋಷದಿಂದ ಸ್ವೀಕರಿಸಲು ಪ್ರಸನ್ನನಾಗುತ್ತಾನೆ ಎಂಬ ಮೇಲಿನ ಹೇಳಿಕೆಗಳು ಒತ್ತಾಯಪೂರ್ವಕವಾಗಿ ನೆನಪು ಮಾಡಿಕೊಡುವುದಾಗಿವೆ ಇದನ್ನು ಕೆಲವರು ಕಾವ್ಯ ರಚನೆಯ ಸಾಲುಗಳು ಎಂದು ತಿಳಿಯಬಹುದು ಪರಿಶುದ್ಧ ಗ್ರಂಥವು ಇದನ್ನು ನಿಜವಾದ ಸಂಗತಿ ಎಂಬುದಾಗಿ ಪ್ರಕಟಿಸುತ್ತದೆ ಯಾಕೆಂದರೆ ನಾವು ಈಗಾಗಲೇ ಕಂಡುಬಂದಿರುವಂತೆ ಅಬ್ರಹಾಮ ಈಸಾಕ ಯಾಕೋಬರು ದಾನಿಯೇಲ ಮುಂತಾದ ಎಲ್ಲ ಪವಿತ್ರ ಪ್ರವಾದಿಗಳೊಂದಿಗೆ ಸುವಾರ್ತಾ ಸಭೆಯು ಮಹಿಮೆಯೇ ಹೊಂದಿದ ನಂತರದಲ್ಲಿ ಪರಿಪೂರ್ಣ ಮನುಷ್ಯ ಸ್ಥಿತಿಗೆ ಮಾಡಲ್ಪಡುವರು ಸತ್ತವರೊಳಗಿಂದ ಸಮರ್ಪಕವಾದ ಮಾನವ ಸ್ಥಿತಿಗೆ ಎಬ್ಬಿಸಲ್ಪಡುವರು ಇಬ್ರಿಯಾ ಹನ್ನೊಂದು ನಲವತ್ತು ಅವರುಗಳು ಲೋಕದ ಮೇಲೆಲ್ಲ ಅರಸರಾಗಿ ಮಾಡಲ್ಪಡುವರು ಕೀರ್ತನೆ ನಲವತ್ತೈದು ಹದಿನಾರು ಆತ್ಮಿಕ ಹಾಗೂ ಅದೃಶ್ಯ ಅರಸನಾದ ಕ್ರಿಸ್ತನ ಈ ಲೋಕದ ಗೋಚರವಾದ ಪ್ರತಿನಿಧಿಗಳನ್ನಾಗಿ ಮಾಡಲ್ಪಡುವರು ಅಬ್ರಹಾಮನಿಗೆ ಮಾತ್ರವಲ್ಲದೆ ಆತನ ಸಂತಾನದವರಿಗೆ ವಾಗ್ದತ್ತ ದೇಶವು ನಿರಂತರವಾದ ಸ್ವಾಧೀನಕ್ಕೆ ಕೊಡಲ್ಪಟ್ಟಿತು ಇದನ್ನು ಆತನು ಮುಂದಿನ ದಿನಗಳಲ್ಲಿ ಪಡಕೊಳ್ಳಬೇಕು ಇದುವರೆಗೆ ಅವರು ಅದರಲ್ಲಿ ಒಂದು ಹೆಜ್ಜೆಯನ್ನೂ ಹೊಂದಿಕೊಂಡಿರಲಿಲ್ಲ ಅಪೋಸ್ತಲರ ಕೃತ್ಯಗಳು ಏಳು ಐದು ಚಿಕಾಗೋ ಸಂಚಿಕೆಯೊಂದರಲ್ಲಿ ಪ್ರಕಟವಾದ ಕೆಳಗಳ ಲೇಖನವು ಪ್ಯಾಲೆಸ್ತೀನ್ನಲ್ಲಿನ ಪುನಃಸ್ಥಾಪನೆಯ ಕ್ರಮೇಣ ಪ್ರಗತಿಯ ಮತ್ತು ಭವಿಷ್ಯದಲ್ಲಿನ ದೇವರ ವಾಗ್ದಾನಗಳ ಮತ್ತು ಆತನ ಜನರ ಮೇಲಿನ ಆಶೀರ್ವಾದದ ಸಾಕ್ಷ್ಯವಾಗಿದೆ ಎರಸಲೇಮ್ ನವೆಂಬರ್ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಎಂಬತ್ತ ಏಳು ಇಲ್ಲಿ ಜೀವಿಸಿದ ಆರು ವರ್ಷಗಳಲ್ಲಿ ನಾವು ಸಾಕ್ಷಿಯಾದ ಭವ್ಯವಾದ ಸಂಗತಿಗಳನ್ನು ನಿಮಗೆ ಹೇಳುವುದರಲ್ಲಿ ನನಗೆ ಬಹಳ ಸಂತೋಷವಾಗವೆನಿಸುತ್ತದೆ ನಾವು ಇಲ್ಲಿ ಆರು ವರ್ಷಗಳ ಹಿಂದೆ ಬಂದಾಗ ನಾವು ಒಟ್ಟು ಹದಿನಾಲ್ಕು ಮಂದಿ ಹಿರಿಯರು ಮತ್ತು ಐದು ಮಕ್ಕಳು ಇದ್ದೆವು ನಾವು ಜಫ್ಛಾದಿಂದ ವಾಹನದಲ್ಲಿ ಇಲ್ಲಿಗೆ ಬಂದಾಗ ಈ ದೇಶದ ನಿರ್ಜನತೆಯ ಬಗ್ಗೆ ಆಳವಾದ ಪ್ರಭಾವವನ್ನು ಹೊಂದಿದ್ದೆವು ಕಿಂಚಿತ್ತೂ ಹಸಿರು ಎಲ್ಲೂ ಕಾಣುತ್ತಿದ್ದಿಲ್ಲ ಒಲಿವ್ ಮರಗಳು ದ್ರಾಕ್ಷಿ ಬಳ್ಳಿಗಳು ಒಣಗಿದ ಬೇಸಿಗೆಯ ಬಿಸಿಲಿನ ಬೂದಿ ಬಣ್ಣದ ಧೂಳಿನಿಂದ ಮುಚ್ಚಿಹೋಗಿತ್ತು ಆ ಕಾರಣದಿಂದಾಗಿ ಕೆಳಗೆ ಎಲ್ಲೂ ಹಸಿರು ಇದ್ದೀತೆಂದು ನೀವು ಎಂದೂ ಊಹಿಸಲಾರಿರಿ ಇಡೀ ಭೂಮಿಯು ಅದರ ತಳದ ವರವಿಗೆ ಒಣಗಿಹೋದಂತೆ ಕಾಣುತ್ತಿತ್ತು ಆದರೆ ನಾವು ಆ ಕಾಲದ ಈ ರೀತಿಯನ್ನು ಎಂದೂ ನೋಡಲಿಲ್ಲ ಈಗ ಪ್ರತಿ ವರ್ಷವೂ ಅದು ಹೆಚ್ಚು ಹಸಿರಾಗಿ ಕಾಣುತ್ತಿದೆ ಮತ್ತು ಈಗ ಆ ಅನೇಕ ಜಂಬರು ಪ್ರದೇಶ ತಪ್ಪಲುಗಳು ದ್ರಾಕ್ಷೆ ತೋಟ ಒಲಿವ ತೋಟಗಳಿಂದ ಮುಚ್ಚಿಹೋಗಿವೆ ಅದರ ನೋಟದಲ್ಲಿ ಬಹಳಷ್ಟು ಬದಲಾವಣೆಗಳು ಕಂಡುಬಂದಿವೆ ಈ ಮಹಾ ಬದಲಾವಣೆಗೆ ಕಾರಣವೇನು ಎಂದು ನೀವು ಕೇಳುತ್ತೀರಿ ದೇವರ ವಾಗ್ದಾನವೆಂದರೆ ಆತನು ಈ ಎಲ್ಲ ಕೇಡನ್ನು ಆ ದೇಶದ ಮೇಲೆ ಬರಮಾಡಿದಂತೆಯೇ ಆತನು ಅದರ ಮೇಲೆ ಮಹಾ ಆಶೀರ್ವಾದಗಳನ್ನು ಬರಮಾಡುವನು ಇವುಗಳು ಹಿಂದಿನ ಬಹಳ ಶತಮಾನಗಳಿಂದಲೂ ಇರದಿದ್ದ ಮಳೆಯನ್ನು ಕಳುಹಿಸುವುದರಿಂದ ಅದರ ಮೂಲಕವಾಗಿ ಈಗ ಸ್ಪಷ್ಟವಾಗಿ ಪ್ರಾರಂಭಗೊಂಡಿವೆ ಆತನು ಸುಂದರವಾದ ತುಂತುರು ಮಳೆಗಳನ್ನು ದಟ್ಟವಾದ ಇಬ್ಬನಿಯನ್ನು ಅವು ಇಲ್ಲದಿದ್ದ ಸ್ಥಳಗಳಲ್ಲಿ ಸುರಿಸುತ್ತಾನೆ ಆತನು ಬೇಸಿಗೆಯಲ್ಲಿ ಮೋಡಗಳನ್ನು ಕಳುಹಿಸುತ್ತಾನೆ ಇದು ಇಪ್ಪತ್ತು ವರ್ಷಗಳ ಹಿಂದೆಯೂ ಯಾರಿಗೂ ಗೊತ್ತಿದ್ದಿಲ್ಲ ಇದು ಬೇಸಿಗೆಯ ತೀವ್ರತೆಯನ್ನು ಕುಗ್ಗಿಸುತ್ತದೆ ಹೀಗಾಗಿ ಅದು ಭೂಮಿಯನ್ನು ಅಷ್ಟಾಗಿ ಒಣಗಿಸುವುದಿಲ್ಲ ಐದು ವರ್ಷಗಳ ಹಿಂದೆ ಆತನು ಜುಲೈ ಮತ್ತು ಆಗಸ್ಟ್ ತಿಂಗಳುಗಳಲ್ಲಿ ಅಂದರೆ ಎಂದೂ ಮಳೆಯಾಗದ ತಿಂಗಳುಗಳು ಜಪ್ಚಾದಲ್ಲಿ ಮೂರು ಗಂಟೆಗಳ ಮಳೆಯನ್ನು ದಮಸ್ಕದಲ್ಲಿ ಹದಿನಾರು ಗಂಟೆಗಳ ಮಳೆಯನ್ನು ಸುತ್ತಣ ಪ್ರದೇಶಗಳಲ್ಲೆಲ್ಲ ಹೆಚ್ಚಾದ ಮಳೆಯನ್ನು ಬರಮಾಡಿದನು ಇದರಿಂದ ಪ್ಯಾಲೆಸ್ತೀನಿನ ಹವಾಗುಣವು ಬದಲಾಯಿತು ಎಂಬ ಸಾಕ್ಷ್ಯವನ್ನು ಅಮೇರಿಕ ಪತ್ರಿಕೆಗಳು ವಿಮರ್ಶಿಸಿದವು ಎಂಬುವಂಥದ್ದೇ